ಹೇಗಿದ್ದೀರಾ ಎಲ್ಲರೂ? ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಅಖಿಲ, ಇದು ನನ್ನ ಚಾನಲ್ ಗೋ ವಿತ್ ದ ಫ್ಲೋ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ನಿನ್ನೆ ಇಂಟ್ರೋ ವೀಡಿಯೋನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ಅವಾಗ ನಾನು ಯಾರು ಏನಂತ ಗೊತ್ತಾಗುತ್ತೆ ಆ್ಯಂಡ್ ನಾನು ಯಾವ ವೀಡಿಯೋ ಮಾಡ್ತೀನಿ, ಏನು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಅಂತ ಅಂದ್ಕೊಳ್ಳಿ. ನಿನ್ನೆ ನಾನು ಹೇಳಿದ್ದೆ ಪಾಸಿಟಿವ್ ಬಗ್ಗೆ ಹೇಳ್ತೀನಿ ಅಂತ ವೀಡಿಯೋದಲ್ಲಿ. ಅದಕ್ಕೇನೋ ಟೈಮ್ ಇದೆ, ಇವಾಗ ಜಾಬಿಗೆ ಹೊರಟಿದ್ದೀನಿ ಅಷ್ಟೇ. ಜಾಬಿಗೆ ಹೋಗಿ ಅಲ್ಲಿಂದ ಬಂದು ಮತ್ತೆ ಅದ್ರ ಬಗ್ಗೆ ಮಾತಾಡಬೇಕು. ಆದರೆ ಇವಾಗ ಏನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ನಿನ್ನೆ ನಾನು ಇಂಟ್ರೋ ವೀಡಿಯೋ ನೋಡಿ ಎಲ್ಲರೂ ಚೆನ್ನಾಗಿ ಕಮೆಂಟ್ ಮಾಡಿದರು, ವಾವ್ ನೈಸ್, ಚೆನ್ನಾಗಿ ಕೆಲಸ ಮಾಡ್ತಿದ್ದೀಯಾ, ಹೋಗು ಮುಂದೆ ಹೋಗಂತ, ಆಲ್ ದ ಬೆಸ್ಟ್ ಎಲ್ಲ ಬಂತು. ಬಟ್ ಒಬ್ಬರಾದರೂ ಏನಾದರೂ ಒಂದು ನೆಗೆಟಿವ್ ಕೊಡದೇ ಇದ್ದರೆ ನನಗೆ ಸಮಾಧಾನ ಆಗೋದಿಲ್ಲ. ಅದು ನೆಗೆಟಿವ್ ಅಂತಲ್ಲ, ಬಟ್ ನೆಗೆಟಿವ್ ಥರ ಅಂತ ಹೇಳ್ಬೋದು. ಏನಂದರೆ ಒಬ್ರು ಹೇಳಿದರು, ಸೊ ನಾನು ಇನ್ನೇ ಸ್ಟಿಕ್ಕರ್ ಹಾಕೊಂಡಿರಲಿಲ್ಲ, ಇದು ಗಂಧ ಹಾಕೊಂಡಿರಲಿಲ್ಲ, ಏನೋ ಹಾಕೊಂಡಿರಲಿಲ್ಲ. ಯಾಕೆ ಹಾಕೊಂಡಿರಲಿಲ್ಲ ಅಂದರೆ ನಾನು ಜಾಬಿಂದ ಬಂದಿದ್ದ ಟೈಮ್ ಅದು. ಬಂದಮೇಲೆ ನಾನು ಮನೆಯಲ್ಲಿ ಸ್ಟಿಕ್ಕರ್ ಎಲ್ಲ ಜಾಸ್ತಿ ಹಾಕಲ್ಲ, ಫೇಸ್ಗೆಲ್ಲ ಹೆವಿ ಆಗಲ್ಲ, ಸೊ ಫೇಸಲ್ಲೇ ಫೇಸ್ ವಾಶ್ ಮಾಡಿ ಆಯಿಲ್ ಹಚ್ಕೊಂಡಿದ್ದೆ, ಅದಕ್ಕೋಸ್ಕರ ಏನೋ ಹಾಕಿರಲಿಲ್ಲ. ಆದರೆ ಒಬ್ರು ಹೇಳಿದರು, ಇತ್ತೇನು ಡೀಸೆಂಟ್ ಆಗಿದ್ದರೆ ಜನಕ್ಕೆ ಇಷ್ಟ ಆಗುತ್ತೆ, ಡೀಸೆಂಟ್ ಆಗಿರಲಿಲ್ಲ ಅಂದರೆ ಜನಕ್ಕೆ ಇಷ್ಟ ಆಗೋದಿಲ್ಲ. ಸ್ಟಿಕ್ಕರ್ ಹಾಕಿ, ಗಂಧ ಹಾಕಿ, ಚಂದ ಮಾಡಿ ಕೂದಲು ಕಟ್ಕೊಂಡು ಎಲ್ಲ ವೀಡಿಯೋ ಮಾಡಿದರೆ ಜನಕ್ಕೆ ಇಷ್ಟ ಆಗುತ್ತೆ, ಇಲ್ಲಾಂದರೆ ಜನಕ್ಕೆ ಇಷ್ಟ ಆಗುತ್ತಾ? ಏನದು ವೀಡಿಯೋ ಅಂತ ಒಬ್ರು ಹೇಳಿದರು. ಅವ್ರು ಯಾರು ಅಂತ ಅವ್ರ ವೀಡಿಯೋ ನೋಡ್ತಾರೆ ಆವಾಗ ಅವರಿಗೆ ಅರ್ಥ ಆಗುತ್ತೆ. ಬಟ್ ಒಬ್ಬರನ್ನ ನಾವು ಇಂಪ್ರೆಸ್ ಮಾಡಬೇಕು ಅಥವಾ ನಾವು ಅವ್ರಿಗೆ ಇಷ್ಟ ಆಗಬೇಕು ಅನ್ನೋದಕ್ಕೋಸ್ಕರ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋದು ಎಷ್ಟು ಸರಿ? ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳಿ ಕೂಡಲೇ ಮಾಡ್ಕೊಂಡು ಕೂಡಲೇ ಅದು ನಾವೇ ಆಗಿರೋದಿಲ್ಲ. ಸೊ ಅವ್ರಿಗೆ ಇಂಪ್ರೆಸ್ ಆದರೂ ಆಗದೇ ಇದ್ದರು ಅದರಲ್ಲಿ ಏನೂ ವರ್ಕ್ ಆಗಲ್ಲ. ಆ್ಯಂಡ್ ನಾವು ಸ್ಟಿಕ್ಕರ್ ಹಾಕ್ಕೊಂಡಿಲ್ಲ ಅಥವಾ ಗಂಧ ಹಾಕ್ಕೊಂಡಿಲ್ಲ ಅಂದರೆ ಮಾತ್ರಕ್ಕೆ ನಮ್ಮ ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ ಅರ್ಥ ಅಲ್ಲ. ಸೊ ನಮ್ಮ ಕ್ಯಾರೆಕ್ಟರ್ ನಮ್ಮ ಬಿಹೇವಿಯರ್ ಮೇಲೆ, ನಾವು ಮಾತಾಡೋದು ಹೇಗಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಹೊರತು ನಾವು ಮುಖಕ್ಕೆ ಏನು ಹಾಕ್ಕೊಂಡಿದ್ದೀವಿ ಅಥವಾ ಡ್ರೆಸ್ ಯಾವ ಥರ ಹಾಕ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಹೋಗಲ್ಲ. ಸೊ ಇದು ನನ್ನ ಪ್ರಕಾರ, ಬೇರೆಯವ್ರ ಪ್ರಕಾರ ಏನಂದ್ರೆ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನಾವು ಹೇಗಿರ್ತೀವಿ, ಹೇಗೆ ಬಿಹೇವ್ ಮಾಡ್ತೀವಿ, ಇನ್ನೊಬ್ಬರ ಜೊತೆ ಹೇಗೆ ಮಾತಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ ಡಿಸೈಡ್ ಆಗುತ್ತೆ. ನಾವು ಯಾರ ಜೊತೆ ಹೋಗ್ತೀವಿ ಅಥವಾ ಹೇಗಿರ್ತೀವಿ, ಯಾವ ಡ್ರೆಸ್ ಹಾಕೊಂಡಿರ್ತೀವಿ, ಗಂಧ ಹಾಕೊಂಡಿರ್ತೀವ ಇಲ್ವಾ ಅಥವಾ ಸ್ಟಿಕ್ಕರ್ ಹಾಕೊಂಡಿರ್ತೀವ ಇಲ್ವಾ ಅನ್ನೋದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ ಡಿಸೈಡ್ ಆಗಲ್ಲ. ಸೊ ಕೆಲಸ ಎಲ್ಲ ಮುಗಿದ ಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ, ಬಟ್ ಮಧ್ಯಾಹ್ನ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಮಧ್ಯಾಹ್ನ ಕಂಟಿನ್ಯೂ ಮಾಡಿಲ್ಲ, ಇವಾಗ ಸಂಜೆ ಆಗಿದೆ. ಸೊ ಇವಾಗ ಐ ಥಿಂಕ್ 5:00 ಆಗಿರ್ಬೋದು. ಬಟ್ ಇವಾಗ ವೆದರ್ ಬೆಳಗ್ಗೆ ಹೇಗಿರಬೇಕು ಆಗಿದೆ, ಬೆಳಗ್ಗೆ ಸಂಜೆ ಹೇಗಿರಬೇಕು ಆಗಿದೆ, ಏನು ಉಲ್ಟಾ ಪಲ್ಟಾ ವೆದರ್ ಅಂತಲೇ ಅರ್ಥ ಆಗೋದಿಲ್ಲ. ಬೆಳಗ್ಗೆ ಫುಲ್ ಮಳೆ ಬರ್ತಿತ್ತು, ಆದ್ರೂ ಫೀಲ್ಡ್ ಮಾಡಬೇಕು, ಇವಾಗ ಫೀಲ್ಡ್ ಮಾಡೋಕ್ಕಿಲ್ಲ, ಮನೇಲಿ ಕೂತಿರಬೇಕು. ಇವಾಗ ಬಿಸಿಲಿದೆ, ಚೆನ್ನಾಗಿದೆ. ವೇಟ್, ನೋಡಿ ವೆದರ್ ಹೆಂಗಿದೆ, ಒಳ್ಳೆ ಚೆನ್ನಾಗಿದೆ ವೆದರು. ಹೊರಗಡೆ ಹೋದರೆ ಒಟ್ಟೆ ಹಿಡ್ಕ ಬರಡ್ಸಿ ಬರ್ಸಿ ನನ್ನ ಮನೇಲಿ ನಾವಿರೋದು ಟೋಟಲ್ 4 ಜನ. ಸೊ ಫಸ್ಟು ನಮ್ಮಪ್ಪ. ಸೊ ಇದಕ್ಕಿಂತ ಮುಂಚಿನ ಕ್ಲಿಪ್ಪಲ್ಲಿ ಅವರದ್ದು ಒಂದು ಏನು ಸಾಹಸ ಮಾಡ್ತಿದ್ದಾರೆ ಅಂತ ತೋರಿಸಿದ್ದೀನಿ. ಸೊ ಇನ್ನೂ ನಾನು, ನೆಕ್ಸ್ಟ್ ನಮ್ಮನ್ನು ಬಿಟ್ಟು ಇನ್ನೂ 4 ಜನ ಇದ್ದಾರೆ. ಅವರು ಆ್ಯಕ್ಚುಲಿ ಎಕ್ಸ್ಟ್ರಾಡಿನರಿ ಪೀಪಲ್ಸ್, ಅವ್ರ ಪೀಪಲ್ಸ್ ಎಲ್ಲ ಆ್ಯಕ್ಚುಲಿ ಹೇಳಿದ್ದಾರೆ. ಬನ್ನಿ, ಇಡಲ್ಲ ಇಡಬ ಇಡಬ ಇಸಿ ಸಿ 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 ಓ ಗಾಡ್ ಓ ಮೈ ಗಾಡ್ ಯೇಯ್. ಓಕೆ, ಇವಳು ಇವಳ ಹೆಸರು ಗುಂಡಿ ಅಂತ, ಶಿ ಇಸ್ ಪ್ರೆಗ್ನೆಂಟು. ಅದಕ್ಕೆ ಸ್ವಲ್ಪ ಹಿಡಿದು ಕೂಡಲೇ ಒಂದು ಸ್ವಲ್ಪ ಹೆದರು ಬಿಡ್ತಾಳೆ, ಬಟ್ ಒಳಗಡೆ ಬರ್ತಾಳೆ ಕದ್ರೆ. ಇನ್ನೊಬ್ಬ ಆ್ಯಕ್ಚುಲಿ ಆ ಕಡೆ ಹೋದ, ಇವಾಗಷ್ಟೇ ಇಲ್ಲಿದ್ದ. ಅವನೊಂಥರ ಈ ಒಂಥರ ಅಂದರೆ ಈ ಮನೇಲಿ ಲೇಜಿ ಅಂತ ನನ್ನನ್ನು ಬಿಟ್ಟರೆ ಯಾರಾದರೂ ಇದ್ದರೆ ಅದು ಅವನೇ. ಸೊ ಯಾವಾಗ ನೋಡಿದ್ರು ಹೊಡೆದ್ರು ಬಿತ್ಕೊಂಡಿರ್ತಾನೆ, ಏನು ಮಾಡಿದ್ರು ಬೈದ್ರು ಬಿತ್ಕೊಂಡಿರ್ತಾನೆ, ಏನು ಮಾಡಿದ್ರು ಬಿತ್ಕೊಂಡಿರ್ತಾನೆ. ಬಟ್ ಇವಳು ಸ್ವಲ್ಪ ಆ್ಯಕ್ಟಿವ್, ಬಟ್ ಇವಾಗ ಪ್ರೆಗ್ನೆಂಟ್ ಅಲ್ಲ, ಸೊ ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾಳೆ ಸಿಚುವೇಷನ್ನ. ಬಟ್ ಅವನು ಇವಾಗ ಎಲ್ಲ ಓದೋ ಗೊತ್ತಿಲ್ಲ. ಇನ್ನೊಬ್ಬಳಿದ್ದಾಳೆ, ಅವಳು ಕೈಗೆ ಸಿಗೋದಿಲ್ಲ, ಅವಳು ಒಂಚೂರು ಬ್ಯುಸಿ ಪರ್ಸನ್, ಅವಳಿಗೆ ಇಲ್ಲೆಲ್ಲ ತುಂಬ ಜನ ಇದ್ದಾರೆ. ಸೊ ಅವಳು ಸ್ವಲ್ಪ ಬ್ಯುಸಿ ಇರ್ತಾಳೆ ಬೇರೆಯವ್ರ ಜೊತೆ, ನಮ್ಮನೇಲಿ ಸ್ವಲ್ಪ ಕಮ್ಮಿ. ಸೊ 4ನೇ ಅವನಂದರೆ ನಮ್ಮದು ಮೇನ್, ನಮ್ಮಿಬ್ಬರನ್ನ ಬಿಟ್ಟಮೇಲೆ ನೆಕ್ಸ್ಟ್ ಅವನೇ ಬರೋದು ನನ್ನ ಅಪ್ಪನ ಬಿಟ್ಟರೆ. ಅವ್ನು ಯಾರಂದರೆ ಅವನ ಹೆಸರು ಪಿಂಕು ಅಂತ. ಸೊ ಅವರನ್ನು ಈ ಫಸ್ಟ್ ಅಪ್ಪನ ಕ್ಲಿಪ್ಪಲ್ಲಿ ಅವನು ಇರ್ತಾನೆ. ಸೊ ಯಾವಾಗ ನೋಡಿದ್ರು ಬಿಟ್ಕೊಡಲೇ ಒಂಥರ ಹುಚ್ಚರ ಥರ ಮಾಡ್ಕೊಂಡು ಹೋಗ್ತಾನೆ. ಸೊ ಇಷ್ಟು ಜನ ನಾವಿರೋದು. ಸೊ ಈ ವಿಡಿಯೋದಲ್ಲಿ ನಾನು ಪಾಸಿಟಿವ್ ಬಗ್ಗೆ ಹೇಳ್ತೇನೆ ಅಂತ ಅಂದಿದ್ದೆ. ಸೊ ನಾನು ಡ್ಯಾಮೇಜ್ ಮಾಡ್ತೀನಿ, ಸಾರಿ, ಬಟ್ ಇದು ಬ್ಲಾಗ್ ಅಲ್ವಾ, ಸೊ ನನ್ನ ಬಗ್ಗೆ ಹೇಳ್ತಾ ಇರಬೇಕಲ್ವ ಆವಾಗ. ಓಕೆ, 5 ಮಿನಿಟ್ಸ್ ಈಗ ಪಾಸಿಟಿವ್ ಬಗ್ಗೆ ಹೇಳ್ತೀನಿ. ಓಕೆನಾ? ಗುಂಡ ಬಂದರು ನೋಡಿ, ಗುಂಡು ಗುಂಡು
ಅಂದರೆ ನನ್ನ ಥರನೇ ಸೇಮ್ ಸ್ವಲ್ಪ ಲೇಜಿ ಲೇಜಿ ಟಿಚ್ ಓಕೆನಾ. ಇನ್ನು ನಿಮ್ಮ ಟೈಮ್ ವೇಸ್ಟ್ ಮಾಡೋದಿಲ್ಲ, ಡೈರೆಕ್ಟಾಗಿ ವಿಷಯಪಟ್ಟಿನಿ ಪಾಸಿಟಿವ್ ಬಗ್ಗೆ ಹೇಳೋದಲ್ಲ. ಓಕೆ, ಸೊ ನನಗೆ ನನಗಿಂತ ಮುಂಚೆ ನಮ್ಮ ಅಪ್ಪನಿಗೆ ಪಾಸಿಟಿವ್ ಬಂದಿತ್ತು. ಅದು ಯಾಕಂದರೆ ಅವರು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ, ಅದಕ್ಕಾಗಿ ಅವರಿಗೆ ಪಾಸಿಟಿವ್ ಬಂದಿತ್ತು. ಅವ್ರಿಗೆ ಪಾಸಿಟಿವ್ ಬಂದಮೇಲೆ ನಮ್ಮನೇಲಿ ಕೇರ್ ಮಾಡೋಕ್ಕೆ ಬೇರೆ ಯಾರು ಇಲ್ಲ, ನಾನು ಅವ್ರು ಮಾತ್ರ ಇದ್ದರೆ ಇರೋದು. ಸೊ ಇವರಂತೂ ನಮ್ಮನ್ನು ಕೇರ್ ಮಾಡೋಕ್ಕಾಗೋದಿಲ್ಲ, ನಾವೇ ಇವ್ರನ್ನ ಕೇರ್ ಮಾಡಬೇಕು. ಅದರಿಂದ ನಾನು ಅವ್ರಿಗೆ ಕೇರ್ ಮಾಡ್ತಿದ್ದೆ. ಸೊ ನನಗೂ ಅದು ಇದಾಗಿರ್ಬೋದು. ಸೊ ನನಗೂ ತಲೆನೋವು ಸ್ಟಾರ್ಟ್ ಆಯಿತು, ದೆನ್ ಜ್ವರ ಸ್ಟಾರ್ಟ್ ಆಯಿತು. ಜ್ವರ ಆ್ಯಕ್ಚುಲಿ ನನಗೆ ಪಾಸಿಟಿವ್ ಟೆಸ್ಟ್ ಮಾಡಿದ ಮೇಲೆ, ಪಾಸಿಟಿವ್ ಅಂತ ರಿಸಲ್ಟ್ ಬಂದ ಮೇಲೆ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ಟೆನ್ಷನಲ್ಲಿ ಅನಿಸುತ್ತೆ, ಅದುವರೆಗೂ ನಮಗೆ ಯಾವ ಸಿಂಪ್ಟಮ್ಸ್ ಇರಲಿಲ್ಲ, ಹಂಗೆ ಮಾತ್ರ ಇತ್ತು. ಸೊ ನಾವು ಫಿಫ್ಟೀನ್ಗೆ ನಮಗೆ ಪಾಸಿಟಿವ್ ಅಂತ ರಿಸಲ್ಟ್ ಬಂತು. ಫಿಫ್ಟೀನ್ಗಿಂತ ಮುಂಚೆ ನಾವು 13ಗೆ ಟೆಸ್ಟ್ ಕೊಟ್ಟಿದ್ದು ಸ್ವ್ಯಾಬ್ಗೆ. 13ಗಿಂದಲೇ ನಾವು ಎಲ್ಲಿಗೂ ಹೋಗಿಲ್ಲ, ಮನೇಲಿ ಹೋಮ್ ಐಸೋಲೇಟ್ ಮಾಡ್ಕೊಂಡಿದ್ವಿ. ಪಾಸಿಟಿವ್ ಅಂತ ಬಂತ ಅಂತ ಗೊತ್ತಾದ ಮೇಲೆ ಅಂತೂ ಮನೇಲೇ ಇದ್ವಿ. ಆ್ಯಂಡ್ ಇಬ್ಬರಿಗೂ ಪಾಸಿಟಿವ್ ಬಂದಿದ್ದರಿಂದ ಇಬ್ಬರಿಗೂ ಆ ಒಂದು ಹ್ಯಾಂಗ್ ಓವರ್ ಇರುತ್ತೆ. ಸೊ ಏನೇ ಇಬ್ಬರಿಗೂ ಸ್ವಲ್ಪ ಸುಸ್ತಿ ಇರುತ್ತೆ, ಎಲ್ಲ ಇರುತ್ತೆ. ಅದರಿಂದ ನಾನೇ ಅಡುಗೆ ಮಾಡಿ ಎಲ್ಲ ಮಾಡ್ತಾಯಿದ್ವಿ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಸೊ ನಾನು ಈ ರೂಮಲ್ಲಿದ್ದೆ, ಅಪ್ಪ ಪಕ್ಕದ ರೂಮಲ್ಲಿ ಹಾಕಿದೆ, ಅವರಿಗೆ ನಾನೇ ಅಡುಗೆ ಮಾಡಿ ಎಲ್ಲ ಕೊಡ್ತಿದ್ದೆ, ಅವರು ರೆಸ್ಟ್ ಮಾಡ್ತಿದ್ರು. ಹಿಂಗೆ ಆಗ್ತಿರುವಾಗ ಸಿಸ್ಟರ್ನವರು ಆ್ಯಕ್ಚುಲಿ ಬರಬೇಕಿತ್ತು, ನಮಗೆ ವಿಸಿಟ್ ಕೊಡಬೇಕಿತ್ತು. ಆ್ಯಕ್ಚುಲಿ 15ಗೆ ನಮ್ಮದು ರಿಸಲ್ಟ್ ಬಂದಿದ್ದು, 16ಗೆ ಅವರು ಬರಬೇಕಿತ್ತು, ಬಟ್ ಅವ್ರು ಬಂದಿದ್ದು 18ಗೆ. ಸೊ 18 ತನಕ ನಾವು ಮನೇಲೇ ಇದ್ವಿ, ಮನೇದು ಫುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಇದ್ವಿ. 18 ಬಂದು ಸೀಲ್ ಡೌನ್ ಮಾಡಿ, ಇಲ್ಲಿ ಸೀಲ್ ಡೌನ್ ಮಾಡಿದ್ಮೇಲೆ ಹೊರಗೆ ಹೋಗಂಗೆ ಇಲ್ಲ, ಬಂದು ಅವಾಗ ಅವ್ರು ಹೇಳಿದರು ನಮ್ಮ ಅಪ್ಪನಿಗೆ ಸ್ವಲ್ಪ ಶುಗರ್ ಇತ್ತು. ಸೊ ಶುಗರ್ ಇದ್ದವರಿಗೆ ಸ್ವಲ್ಪ ಹೈ ರಿಸ್ಕ್ ಆಗುತ್ತೆ, ಸೊ ನೀವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳಿದರು. ಅದಕ್ಕೆ ನಾನು ತುಂಬಾ ಬೇಡ ಬೇಡ ಅಂದೆ, ನಾನು ಹೇಗಾದರೂ ಮಾಡಿ ನಾನು ಅಡುಗೆ ಮಾಡ್ತೀನಿ, ನಮಗೆ ಐಸೋಲೇಟ್ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬೇಡ, ಆ ಆ್ಯಂಬುಲೆನ್ಸ್ ಇನ್ನೂ ಒಂಥರ ಇರಿಟೇಟ್ ಆಗುತ್ತೆ ಅಂತ. ಬಟ್ ಅವ್ರು ಕೇಳಿಲ್ಲ, ಇಲ್ಲ ನಿಮ್ಮ ಅಪ್ಪನಿಗೆ ಸ್ವಲ್ಪ ಇದು ಶುಗರ್ ಇರೋದ್ರಿಂದ ಸ್ವಲ್ಪ ಅವರಿಗೆ ರಿಸ್ಕ್ ಅಂತ. ಸೊ ನನಗೆ ಅಪ್ಪನ ಬಗ್ಗೆ ರಿಸ್ಕ್ ತಗೊಳ್ಳೋಕ್ಕೆ ನನಗೂ ರೆಡಿ ಇಲ್ಲ. ಸೊ ಓಕೆ ಅಂತಂದರೆ ಅವತ್ತೇ ಆ್ಯಂಬುಲೆನ್ಸ್ ಬಂತು, ಅವತ್ತೇ ಸಂಜೆ ಹೊರಟ್ವಿ. ಆ್ಯಂಡ್ ಯಾವ ಹಾಸ್ಪಿಟಲ್ ಅಂದರೆ ಕುಂದಾಪುರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ, ಉಡುಪಿಯಿಂದ ಕುಂದಾಪುರ ಗೌರ್ಮೆಂಟ್ ಹಾಸ್ಪಿಟಲ್. ಬಿಕಾಸ್ ಅಲ್ಲಿ ಅಪ್ಪನಿಗೆ ಪರಿಚಯ ಇದ್ದ ಒಂದು ಡಾಕ್ಟರ್ ಇದ್ದರು, ಅದಕ್ಕೆ ಅಲ್ಲಿ ಹೋದ್ವಿ. ಫಸ್ಟ್ ಹೇಗಿತ್ತು ಕೊರೋನಾದ ಬಗ್ಗೆ, ಈಗ ಕೊರೋನಾ ಪೇಷಂಟ್ ಬಂದರೆ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಹಾಸ್ಪಿಟ್ಲಲ್ಲಿ, ಇವಾಗ ಆ ಥರ ರಿಯಾಕ್ಟ್ ಮಾಡಲ್ಲ. ಯಾಕಂದರೆ ಇವಾಗ ಕಾಮನ್ ಆಗಿಬಿಟ್ಟಿದೆ, ಅದು ಎಲ್ಲರಿಗೂ ಪಾಸಿಟಿವ್ ಬರ್ತಾ ಇದೆ, ನಾರ್ಮಲ್ ಜ್ವರ ತರನೇ, ಬಟ್ ಅದು ಹರಡುತ್ತೆ ಸರ್. ಅದೇ ಕೊರೋನಾ ಅಂದರೆ ಇನ್ನೇನಿಲ್ಲ, ನಾರ್ಮಲ್ ಜ್ವರ ಫೀವರ್, ಈಗ ನಮಗೆ ತ್ರೋಟ್ ಇನ್ಫೆಕ್ಷನ್ ಆಗ್ತಿತ್ತು ಮೊದಲೆಲ್ಲ ಹೇಗಿರ್ತಿತ್ತು ಅದೇ. ಬಟ್ ಇದು ಹರಡುತ್ತೆ, ಅದೂ ಹರಡ್ತಾ ಇತ್ತು, ಬಟ್ ನಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಇದು ತುಂಬ ಬೇಗ ಹರಡುತ್ತೆ ಅಂತ ಅಷ್ಟೇ, ಮತ್ತು ಇನ್ನೇನಿಲ್ಲ. ಕೊರೋನಾ ಅಂದರೆ ಇನ್ನೇನು ಆ ಥರ ಸ್ಪೆಷಲ್ ಟ್ರೀಟ್ಮೆಂಟ್ ಏನು ನಮಗೆ ಕೊಡೋದಿಲ್ಲ. ಅವ್ರೇನು ಕೊಡೋದು, ವಿಟಮಿನ್ ಸಿ ಟ್ಯಾಬ್ಲೆಟ್ ಕೊಡ್ತಾರೆ, ನಮಗೆ ಇಮ್ಯೂನ್ ಸಿಸ್ಟಮ್ ಕರೆಕ್ಟ್ ಆಗುತ್ತೆ, ಜಿಂಕ್ ಟ್ಯಾಬ್ಲೆಟ್ ಕೊಡ್ತಾರೆ, ಇಟ್ಸ್ ಐರನ್ ಟ್ಯಾಬ್ಲೆಟ್, ಆ್ಯಂಡ್ ನಿಮಗೆ ಜ್ವರ ಇದ್ದರೆ ಪ್ಯಾರಾಸಿಟಮಾಲ್ ಕೊಡ್ತಾರೆ, ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಇದ್ದರೆ, ಕೆಮ್ಮಿದ್ರೆ, ನಿಮಗೆ ಕಫ್ ಸಿರಪ್ ಅಥವಾ ಇನ್ಫೆಕ್ಷನ್ ಟ್ಯಾಬ್ಲೆಟ್ಸ್ ಏನಾದರೂ ಕೊಡ್ತಾರೆ ಅಷ್ಟೇ. ನಾರ್ಮಲಾಗಿ ನಾವು ಜ್ವರ ಬಂದರೆ ಯಾವ ಟ್ಯಾಬ್ಲೆಟ್ನ ಮೆಡಿಕಲ್ಗೆ ಹೋಗಿ ತಗೊಳ್ತಿದ್ವಿ, ಅದನ್ನೇ ಅವ್ರು ಕೊಡೋದಷ್ಟೇ, ನೀವು ಸ್ಪೆಷಲಾಗಿ ಕೊಡೋದಿಲ್ಲ. ಮೊದಲು ಜ್ವರ ಬಂದರೆ ಪಿ ಸಿ ಟಿನೇ ತಗೊಳ್ತಿದ್ದು, ಅದನ್ನೇ ಕೊಡ್ತಾರೆ ಸೇಮ್. ಆ್ಯಂಡ್ ಅಲ್ಲಿ ಏನೋ ಸ್ಪೆಷಲ್ ನಮಗೋಸ್ಕರ ಅಂದರೆ ಬಿಸಿ ನೀರಿನ ವ್ಯವಸ್ಥೆ ಅದೆಲ್ಲ ಏನಿರೋದಿಲ್ಲ, ಹೀಟರ್ ಕೊಟ್ಟಿರ್ತಾರೆ, ಹೀಟರಲ್ಲಿ ನಾವೇ ಬಿಸಿ ಮಾಡ್ಕೊಳ್ಬೇಕು. ಆ್ಯಂಡ್ ಕುಡಿಯೋಕ್ಕೆ ನಿಮಗೆ ಬಿಸಿ ನೀರು ಬೇಕಾಗಿದ್ದರೆ ಕೆಟಲ್ ಕೊಟ್ಟಿರ್ತಾರೆ, ಸೊ ಅದರಲ್ಲಿ ನಾವೇ ತಣ್ಣೀರನ್ನ ತುಂಬಿಸ್ಕೊಂಡು ಬಂದು ಬಿಸಿ ಮಾಡಿ ನಾವು ಬಾಟ್ಲಿಗೆ ಹಾಕೊಳ್ಬೋದು, ಥರ್ಮಾಸ್ ಏನಾದರೂ ಇದೆ ಅಷ್ಟೇ. ಹಂಗೆ ಮತ್ತು 3 ಟೈಮ್ ಫುಡ್ಡೊಂದು ಕರೆಕ್ಟಾಗಿ ಕೊಡ್ತಾರೆ ಅಷ್ಟೇ ವಿಷಯ ಹೇಳಬೇಕಂದ್ರೆ, ರೆಸ್ಟ್ ಒಂದು ಪ್ರಾಪರಾಗಿ ಸಿಗುತ್ತೆ ಅಷ್ಟೇ. ಆ್ಯಂಡ್ ಜಾಸ್ತಿ ಕೊರೋನಾ ಇದ್ದವರಿಗೆ ಬೇರೆ ವಾರ್ಡ್, ಕಮ್ಮಿ ಕೊರೋನಾ ಇದ್ದವರಿಗೆ ಬೇರೆ ವಾರ್ಡ್ ಏನಿಲ್ಲ, ಎಲ್ಲರಿಗೂ ಒಂದೇ ವಾರ್ಡ್. ನಾರ್ಮಲ್ ಜನರಲ್ ವಾರ್ಡ್ ಹೇಗಿರುತ್ತೆ ಹಾಗೇ ಇತ್ತು. ಆ್ಯಂಡ್ ಒಂದು ಡಿಫ್ರೆನ್ಸ್ ಏನಂದರೆ, ಡಾಕ್ಟರ್ ಅಥವಾ ನರ್ಸ್ ಅಥವಾ ಯಾರಾದರೂ ವಾರ್ಡ್ ಬಾಯ್ ಯಾರಾದರೂ ಬರೋದಿದ್ದರೆ ಕಿಟ್ ಹಾಕೊಂಡು ಬರ್ತಿದ್ರು, ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಅವರು ನಾರ್ಮಲಾಗಿ ಹೇಗೆ ವಾರ್ಡಿಗೆ ಭೇಟಿ ಕೊಡ್ತಾರೆ ಡಾಕ್ಟ್ರು, ಹಾಗೇ ಭೇಟಿ ಕೊಡ್ತಾಯಿದ್ರು, ನಮಗೆ ಹೇಗಿದೆ ಅಂತೆಲ್ಲ ಕೇಳ್ತಾಯಿದ್ರು ಅಷ್ಟೇ. ಬಟ್ ಕಿಟ್ ಹಾಕೊಂಡಿರ್ತಾರೆ, ಒಂಥರ ಆಸ್ಟ್ರೋನಾಟ್ ಥರ. ನಾನು ಫಸ್ಟ್ ಅಂದ್ಕೊಂಡಿದ್ದೆ ಓ ಕಿಟ್ ಹಾಕೊಂಡು ಬರುವಾಗ ಭಯ ಆಗ್ಬೋದು, ನನಗೇನೋ ಭಯ ಆಗಿಲ್ಲ, ಟೋಟಲ್ ಫನ್ನಿ ಆಗಿರುತ್ತೆ. ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ, ಫ್ರೆಂಡ್ಸ್ ಎಲ್ಲ ವೀಡಿಯೋಸ್ ಕಾಲ್ ಮಾಡ್ತಿದ್ರು, ಕೊಲೀಗ್ಸ್ ಎಲ್ಲ ವೀಡಿಯೋ ಕಾಲ್ ಮಾಡ್ತಿದ್ರು, ಆರಾಮಲ್ಲಿ ರೆಸ್ಟ್ ಮಾಡಿದೆ. ಸೊ 4 ಡೇಸ್ ಆಯಿತು, 4 ಡೇಸ್ ಆದಮೇಲೆ ನನಗೆ ಎಲ್ಲೂ ಕೂಡ 4 ಡೇಸ್ಗಿಂತ ಜಾಸ್ತಿ ನನಗೆ ಇರೋಕ್ಕಾಗಲ್ಲ. ಸೊ ನಾನು ಡಾಕ್ಟರ್ ಹತ್ರ ಮಾತಾಡಿದೆ, ನನಗೆ ಏನಿಲ್ಲ, ಸುಮ್ಮನೆ ಯಾಕೆ ಇಲ್ಲಿ ಇರೋದಂತ. ಸೊ ಅವ್ರು ಹೇಳಿದ್ರು ನಿಮ್ಮ ಅಪ್ಪನಿಗೆ ಏನಾದರೂ ಇರುತ್ತೆ. ಅಪ್ಪನಿಗೆ ಕೇಳಿದೆ, ಅವರು ಫಸ್ಟ್ ಅವರಿಗೆ ಶುಗರ್ ಇದ್ದರಿಂದ ಸೊ ಅದೇನು ಹೆಚ್ಚು ಕಮ್ಮಿ ಆಗಿ ಲೈಕ್ ತಲೆನೋವು ಅದು ಇದು ಅಂತ ಹೇಳ್ತಿದ್ರು. ಸೊ ಏಜ್ ಆದರೆ 62, ಸೊ ಅದೆಲ್ಲ ಇರುತ್ತೆ. ಆ್ಯಂಡ್ ತುಂಬ ವರ್ಕ್ ಮಾಡ್ತಿದ್ದವರು ಒಮ್ಮೆಲೆ ರೆಸ್ಟ್ ಅದಕ್ಕೆ ಬಂದರೆ ಹಂಗಾಗುತ್ತೆ ಸ್ವಲ್ಪ. ಸೊ
ಅದರಿಂದ ಅವ್ರಿಗೆ ಹಂಗೆ ಫೀಲ್ ಆಗ್ತಿತ್ತು. ಬಟ್ ನಾನು ಹೇಳಿದೆ, ಇಲ್ಲ ನೀವು ಮನೆಗೆ ಹೋಗೋಣ, ಮನೆಗೆ ಹೋಗಿ ರೆಸ್ಟ್ ಮಾಡೋಣ, ಜಾಬಿಗೆ ಎಷ್ಟು ಬೇಗ ಏನೂ ಹೋಗೋಕ್ಕಾಗಲ್ಲ ಸಿಲ್ಡ್ರೊಂದಿಗಿದೆ, ಸೊ ಮನೆಗೆ ಹೋಗೋಣ ಅಂತ ಹೇಳಿದೆ. ಓಕೆ ಅಂತ ಅವತ್ತೇ ನಾವು ಸಂಜೆ 22 ನಾವು ಸಂಜೆ ಆ್ಯಂಬುಲೆನ್ಸಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬಂದು ಮನೆ ಹತ್ರದವ್ರದ್ದು ರಿಯಾಕ್ಷನ್ ಸ್ವಲ್ಪ ಬೇರೆಯೇ ಇರುತ್ತೆ. ಲೈಕ್ ನನಗೆ, ನಾನಂತೂ ಮನೆ ಬಿಟ್ಟು ಹೊರಗೆ ಹೋಗ್ತಿರ್ಲಿಲ್ಲ, ಸ್ವಿಗ್ಗಿ ಕೂಡ ಆರ್ಡ್ರ್ ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ ಸ್ವಲ್ಪ ದಿನ, ಯಾಕಂದರೆ ಪ್ರಾಪರಾಗಿ ನಾವು ಕರೆಕ್ಟಾಗೋವರೆಗೂ ರಿಸ್ಕ್ ಯಾಕೆ ಅಂತ ಅಂದ್ಕೊಂಡು. ಆ್ಯಂಡ್ ಅದಾದಮೇಲೆ ಓಕೆ ಎಲ್ಲರೂ ಅಂದರೆ ಕಾಲ್, ಇನ್ನೊಂದು ಏನಂದರೆ ಕಾಲ್ ಮಾಡಿ ಇರಿಟೇಟ್ ಮಾಡ್ತಾರೆ. ಲೈಕ್ ನಾವು ಅಲ್ಲಿಂದ ಕಾಲ್ ಮಾಡ್ತಿರೋದು, ಇಲ್ಲಿಂದ ಕಾಲ್ ಮಾಡ್ತಿರೋದು, ನಿಮ್ಮದು ಪ್ರೈಮರಿ ಕಾಂಟ್ಯಾಕ್ಟ್ ಯಾವುದು, ಸೆಕೆಂಡರಿ ಕಾಂಟ್ಯಾಕ್ಟ್ ಯಾವುದು, ಅವರು ಮಾಡೋದು ಕರೆಕ್ಟ್. ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ ನಾವು ಕೂಡ ಹೇಳಬೇಕು ಅವರಿಗೆ. ಆದರೆ ಒಬ್ಬ ಪೇಷಂಟ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಒಬ್ಬರನ್ನು, ಅವರದ್ದು ಮೆಂಟಲಿ ಅವರು ಕರೆಕ್ಟ್ ಇಲ್ಲಾಗಿದ್ದಾರೆ ಅಂತ ಅಂದ್ಕೊಂಡ ಮೇಲೂ ನೀವು ಪದೇ ಪದೇ ಕಾಲ್ ಮಾಡಿ ಅವರಿಗೆ ತೊಂದರೆ ಕೊಡೋದು ಸರಿಯಲ್ಲ. ಓಕೆ, ಒಂದು ಸಲ ಕಾಲ್ ಮಾಡಿ ಯಾರು ಯಾರು ಏನೇನು ಅಂತ ಕರೆಕ್ಟಾಗಿ ಡೀಟೇಲ್ಸ್ ತೊಗೊಂಡು ಅದನ್ನು ಬಿಟ್ಟುಬಿಡಬೇಕು. ಅದನ್ನು ಬಿಟ್ಟು ಇವರು ಪದೇ ಪದೇ ಕಾಲ್ ಮಾಡಿ ಅದೊಂದು ತಲೆ ತಿಂತಾರೆ, ಅದೊಂದು ಇನ್ನೂ ಇರಿಟೇಟ್ ಆಗುತ್ತೆ, ತಲೆನೋ ವೇಸ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಅದಾದಮೇಲೆ ನಾನು ಒಂದಿನ ಸ್ವಿಗ್ಗಿ ಆರ್ಡ್ರ್ ಮಾಡಿದೆ. ಅದು ಯಾವಾಗ ಅಂದರೆ ನನಗೆ ಪಾಸಿಟಿವ್ ಬಂದು 20 ಡೇಸ್ ಆದಮೇಲೆ ಸ್ವಿಗ್ಗಿ ಆರ್ಡ್ರ್ ಮಾಡಿದೆ. ಅವಾಗ ಸ್ವಿಗ್ಗಿಯವರು ಬರ್ತಾರೆ, ಆಬ್ವಿಯಸ್ಲಿ ನಾನು ನೋ ಕಾಂಟ್ಯಾಕ್ಟ್ ಡೆಲಿವರಿ ಅಂತ ಸೆಲೆಕ್ಟ್ ಮಾಡಿದೆ. ಬಟ್ ಅವ್ರಿಗೆ ಅಡ್ರೆಸ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ, ಅದರಿಂದ ನಮಗೆ ರೋಡಿಗೆ ಬರೋಕ್ಕೆ ಹೋದರು. ಸೊ ನಾನು ರೋಡಿಗೆ ಹೋಗಿಲ್ಲ, ನಮ್ಮ ಗೇಟ್ ಹತ್ರ ಹೋದಷ್ಟೇ. ಆಮೇಲೆ ಅವರು ಕೂಡ ಈ ಕಡೆ ಬರ್ತಿರುವಾಗ ಎದುರುಗಡೆ ಮನೆಯವರಿದ್ದರು, ಸರ್ ಅಲ್ಲಿ ಹೋಗ್ಬಿಡಿ ಅಲ್ಲಿ ಹಿಂಗೆ ಏನಂತಿದ್ರು. ಸೊ ನನ್ನ ನೋಡಿ ಅವರು ಒಳಗೊಡೋದು, ಅದಕ್ಕೆ ಸ್ವಿಗ್ಗಿಯವ್ರು ಕೇಳಿದ್ರು ನನ್ನ ಹತ್ರ, ಏನು ಮೇಡಮ್ ಯಾಕೆ ಅವ್ರು ಆ ಥರ ಅಂದರು. ನಾನು ಹೇಳಿದೆ ನನಗೆ 1 ಮಂತ್ ಬ್ಯಾಕ್ ಪಾಸಿಟಿವ್ ಬಂದಿತ್ತು, ಅದಕ್ಕೆ ಅವರು ಆ ಥರ ಇದು ಮಾಡಿ. ಅವನು ಸಹ ಒಂದು ಸಲ ಹಿಂದೆ ಹೋದ. ನಾನು ಹೇಳಿದೆ ಓಕೆ, ನಾನು ನಿಮ್ಮನ್ನು ಟಚ್ ಮಾಡ್ತಿಲ್ಲಲ್ಲ, ಮಾಸ್ಕ್ ಹಾಕೊಂಡಿದ್ದೀನಿ, ಸೊ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀನಿ, ನಿಮ್ಮದು ಹಾಸಲ್ ಕೊಡಿ ಆ್ಯಂಡ್ ಹೋಗಿ ಅಷ್ಟೇ. ಅದರಲ್ಲಿ ಏನು ಅಂದರೆ ನಾನೇನು ಅವ್ರದ್ದು ನಮ್ಮದು 6 ಮೀಟರ್ ಡಿಸ್ಟೆನ್ಸ್ ಅಂತ ಇರುತ್ತೆ, ಮಾಸ್ಕ್ ಹಾಕೊಂಡಿರ್ತೀವಿ. ಇವಾಗ ಮತ್ತೆ ಎಲ್ಲರೂ ಪಾಸಿಟಿವ್ ಇದ್ದದ್ದು, ನಮಗೆ ನಾರ್ಮಲ್ ಶೀತ ಬಂದರೆ ಜ್ವರ ಬಂದರೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಪಾಸಿಟಿವ್ ಬರುತ್ತೆ. ಟಿಟ್ಸ್ ಟೆಸ್ಟ್ ಮಾಡ್ಕೊಳ್ತೇನೆ, ನಿಮ್ಮ ಮನೆಯಲ್ಲಿ ಮಾತ್ರ ತೊಗೊಂಡು ಬಿಸಿನೀರು ಕುಟ್ಕೊಂಡು ಕಷಾಯ ಕುಟ್ಕೊಂಡೆಲ್ಲ ಕೂತ್ರೆ ನಿಮ್ಗೆ ಗೊತ್ತಾಗಲ್ಲ, ಕೊರೋನಾ ನಿಮ್ಗೆ ಬಂದೋಗಿದೆ ಗೊತ್ತಾಗಲ್ಲ ನಿಮ್ಗೆ ಅಷ್ಟೇ. ಅದನ್ನು ನಾವು ಟೆಸ್ಟ್ ಮಾಡೋಕೆ ಹೋದರೆ ನಾವು ಒಂಚೂರು ಅದು ಸೀರಿಯಸ್ ಆಗೋದು ಮ್ಯಾಟರ್, ಇಲ್ಲಾಂದರೆ ಅಷ್ಟು ಅದರಲ್ಲೇ ಮುಗಿದೋಗುತ್ತದೆ. ಸೊ ಅದಕ್ಕೆ ಆ ಥರ ಎಲ್ಲ ಬಿಹೇವ್ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ನೀವೀಗ ಹೊರಗಡೆ ಹೋಗ್ತೀರ, ನಿಮಗೆ ನಾವು ಫೋನ್ ಮಾಡಿ ಹೇಳಿದ್ವಿ ಅಥವಾ ಪಾಸಿಟಿವ್ ಬಂತಂದರೆ ನಾವು ಹೇಳಿದ್ವಿ, ಅದರಿಂದ ನಿಮಗೆ ಗೊತ್ತಾಯಿತು. ಬಟ್ ನೀವೀಗ ಹೊರಗಡೆ ಹೋದಾಗ ಅಲ್ಲಿ ಯಾರಿಗೆ ಪಾಸಿಟಿವ್ ಇರುತ್ತೆ ಯಾರಿಗೆ ನೆಗೆಟಿವ್ ಇರುತ್ತೆ ಅಂತ ನೀವೇನು ಚೆಕ್ ಮಾಡಲ್ಲ, ಅವ್ರ ಜೊತೆನೇ ಆಚೆ ಈಚೆ ಹೋಗ್ತಾ ಇರ್ತೀರ. ಸೊ ಅವಾಗ ಏನಾದರೂ ನಿಮಗೆ ಬಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಯಾವಾಗಲೀಗ ಈಗ ಕೊರೋನಾ ಸ್ಟಾರ್ಟ್ ಆದಂದಿಂದ ಫೋನಲ್ಲಿ ನಿಮ್ಗೆ ಒಂದೇ ರಿಂಗ್ ಟೋನ್ ಕೇಳುತ್ತೆ, ಆ ರಿಂಗ್ ಟೋನ್ ಫಸ್ಟ್ ಕೆಮ್ಮುತ್ತೆ. ಸೊ ಆ ರಿಂಗ್ ಟೋನ್ನ ಪ್ಲೀಸ್ ಫುಲ್ಲಾಗಿ ಕೇಳು ಒಂದ್ಸಲ, ಓಕೆನಾ. ಅದರಲ್ಲಿ ಏನು ಹೇಳ್ತಾರಂದರೆ ರೋಗವನ್ನು ವಿರೋಧಿಸಿ ರೋಗಿಯನ್ನಲ್ಲ, ರೋಗವನ್ನು ವಿರೋಧಿಸಿ ರೋಗಿಯನ್ನಲ್ಲ ಅಂತ ಒಂದು ವರ್ಡ್ ಹೇಳ್ತಾರೆ. ಸೊ ಯಾ ಅದು ಎಕ್ಸಾಕ್ಟ್ಲಿ, ರೋಗವನ್ನು ನೀವು ತಡೆಗಟ್ಟಬೇಕು ಹೊರತು ರೋಗಿಯನ್ನು ಒಂಥರ ಹುಚ್ಚರ ಥರ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದೊಂದು ರೋಗ ಅಷ್ಟೇ. ಕೊರೋನಾ ಅಂದರೆ ನಾರ್ಮಲ್ ಫೀವರ್ ಕಾಫ್, ಅದೇ ನಾರ್ಮಲ್ ಜ್ವರಕ್ಕೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅದೇ ಸಿಂಪ್ಟಮ್ಸು, ಅದು ಹರಡುತ್ತೆ. ನಾರ್ಮಲ್ ಫೀವರ್ ಹರಡಲ್ವಾ, ಹರಡುತ್ತೆ. ನಾರ್ಮಲಾಗಿ ಇದ್ದೀವಿ ನಾವು, ಅದನ್ನು ದೊಡ್ಡ ಇಶ್ಯೂ ಮಾಡಿಬಿಟ್ಟು ನಾವು ಅದನ್ನು ದೊಡ್ಡ ಇದಕ್ಕೆ ತೊಗೊಂಡೋಗ್ತಿದ್ದೀವಿ ಹೊರತು ಮತ್ತೇನಿಲ್ಲ. ಇವಾಗ ವ್ಯಾಕ್ಸಿನ್ ಕಂಡಿಟ್ಟಿದ್ದೀನಿ, ಎಷ್ಟು ಜನ ಹುಷಾರಾಗ್ತಿದ್ದಾರೆ, ಇವನ್ ನಾನು ಹುಷಾರಾಗಿದೆ, ನಮ್ಮ ಅಪ್ಪನಿಗೆ ಹುಷಾರಾಗಿದ್ದಾರೆ, ಜಾಬಿಗೆಲ್ಲ ಹೋಗ್ತಿದ್ದಾರೆ, ನಾನು ಜಾಬಿಗೆ ಹೋಗ್ತೀನಿ. ನನ್ನ ಏರಿಯಾದಲ್ಲೂ ನನಗೆ ಬೇರೆ ಥರನೇ ಟ್ರೀಟ್ ಮಾಡ್ತಾರೆ. ನನಗೆ ಸ್ವಲ್ಪ ಹೆದರಿಕೆ ಇತ್ತು ಫಸ್ಟ್ 2 ಡೇಸ್ ನಾನು ಹೋಗಿಲ್ಲ ಸರಿಯಾಗಿ ಫೀಲ್ಡಿಗೆ, ಬಿಕಾಸ್ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ. ನಾನು ಅಂದ್ಕೊಂಡಾಗೇ ಕೆಲವರು ರಿಯಾಕ್ಟ್ ಮಾಡಿದರು, ಬಟ್ ಕೆಲವರು ಇಲ್ಲ, ಕೆಲವರು ನಾರ್ಮಲಾಗಿ ಇದ್ದಾರೆ. ಅಂದರೆ ಇವಾಗ ಹುಷಾರಿದ್ದೀರಲ್ಲ ನೀವು ಅಂತ ಹೇಳ್ತಾರೆ ಅಷ್ಟೇ. ಕೆಲವರು ನಿಮಗೆ ನೆಗೆಟಿವ್ ಬಂತ ಅಂತ, ಒಂದ್ಸಲ ನಿಮಗೆ ಪಾಸಿಟಿವ್ ಟೆಸ್ಟ್ ಮಾಡಿದ್ಮೇಲೆ ಮತ್ತೆ ನೀವು ಇಷ್ಟು ದಿನ ಆದಮೇಲೆ ಅವರು ನಿಮಗೆ ಅಂದರೆ ನಾವು ಬೇರೆ ಕಡೆ ಒಂದು ಅಂದರೆ ಪಾಸಿಟಿವ್ ಬಂದಾದ್ದು ರೆಸ್ಟ್ ಆಗಿ ನೆಕ್ಸ್ಟ್ ಟೆಸ್ಟ್ ಮಾಡೋರಿಗೆ ಒಂದು ಬೇರೆ ಇದು, ಆ್ಯಂಡ್ ಪಾಸಿಟಿವ್ ಬಂದವರಿಗೆ ಟೆಸ್ಟ್ ಮಾಡೋದು ಬೇರೆ ಇದ್ದಿದ್ದರೆ ನಾವು ಮಾಡ್ಬೋದು. ಬಟ್ ಇಲ್ಲಿ ಬೇರೆ ಬೇರೆ ಯಾವುದೂ ಇಲ್ಲ, ಫೀವರ್ ಕ್ಲಿನಿಕ್ ಅಂದರೆ ಒಂದೇ ಇರೋದು, ಅದು ಪಾಸಿಟಿವ್ ಟೆಸ್ಟ್ ಮಾಡೋದು. ಸೊ ನೀವು ಮತ್ತೆ ನಿಮಗೆ ಈಗ ಕ್ಯೂರ್ ಆಗಿದೆ, ಬಟ್ ಮತ್ತೆ ನೀವು ಪಾಸಿಟಿವ್ ಅಲ್ಲಿ ಆ ಜನ ಟೆಸ್ಟ್ ಮಾಡಿಸೋರಿಗೆ ಯಾರಿಗೆ ಪಾಸಿಟಿವ್ ಇರುತ್ತೆ ಯಾರಿಗೆ ನೆಗೆಟಿವ್ ಇರುತ್ತೆ ನಮ್ಗೆ ಗೊತ್ತಿರೋದಿಲ್ಲ. ನಾವು ಅವ್ರ ಜೊತೆ ಕೂತ್ಕೊಂಡು ನಿಂತ್ಕೊಂಡು ಅವ್ರ ಜೊತೆ ಸ್ವ್ಯಾಬ್ ಟೆಸ್ಟ್ ಮಾಡಿಸಿ ಅಲ್ಲಿ ಮತ್ತೆ ಹರಡಿದರೆ, ಸೊ ಆ ರಿಸ್ಕ್ ತಗೊಳ್ಬಾರ್ದು ಅಂತ ಇವಾಗ ನೆಕ್ಸ್ಟ್ ಟೆಸ್ಟ್ ಮಾಡೋದಿಲ್ಲ. ಓಕೆನಾ, ಅದು ಅಂದರೆ ಏನೋಪ್ಪ ನನಗಂತೂ ಮಾಡಿಲ್ಲ. ಸೊ ನಾನು ತುಂಬಾ ಮಾಡಬೇಕಂತ ಇದ್ದೆ, ಅದು ನೆಗೆಟಿವ್ ಬಂತು ಅಂತ ನಮಗೆ ಒಂದು ಕನ್ಫರ್ಮ್ ಆದರೆ ಒಂದು ಸಮಾಧಾನ ಇರುತ್ತಲ್ವಾ. ಸೊ ಆದರೆ ನನಗೆ ಟೆಸ್ಟ್ ಮಾಡಿಲ್ಲ, ಅದನ್ನು ಜನಕ್ಕೆ ಹೇಳಿದರೆ ಅದು ಹಾಗಾದರೆ ಪಾಸಿಟಿವ್ ಬಂದವರೇ ತಿರುಗಾಡ್ತಾ ಇದ್ದಾರಾ? ಪಾಸಿಟಿವ್ ಅಂದರೆ ಕೆಲವು ಜನ ಅಂದ್ಕೊಂಡಿದ್ದಾರೆ ಪಾಸಿಟಿವ್ ಅಂದರೆ ಅದು ಲೈಫ್ ಲಾಂಗ್, ಅದೇನು ಏಡ್ಸ್ ಅಲ್ಲ ಲೈಫ್ ಲಾಂಗ್ ಇರೋಕ್ಕೆ, ಅಥವಾ ಕ್ಯಾನ್ಸರ್ ಅಲ್ಲ. ಸೊ ಕೊರೋನಾ ಅಂದರೆ ಅದು ನಿಮ್ಗೆ ಕ್ಯೂರ್ ಆಯ್ತು ಅಂದರೆ ನಿಮಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಕಾಫಿ ಇಲ್ಲ, ಫೀವರ್ ಇಲ್ಲ, ಏನಿಲ್ಲ 1 ಮಂತ್ ತನಕ ನಾನ್ ಸ್ಟಾಪ್. ಸೊ ನಿಮ್ಗೆ ಕ್ಯೂರ್ ಆಗಿದೆ ಅಂತಲೇ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಸೊ ಅದಕ್ಕೆ ಓವರ್ ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸಿ. ಹಾಗಂತ
ನೆಗ್ಲೆಕ್ಟ್ ಮಾಡೋದು ನಾನು ಅಷ್ಟೇ, ಓವರ್ ರಿಯಾಕ್ಟ್ ಕೂಡ ಮಾಡಬಾರ್ದು, ಅದನ್ನು ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಮತ್ತು ಹೇಗಿದ್ರು ಅದನ್ನು ಹಾಗೆ ಇದು ಮಾಡೋಕೆ ಬಿಡಿ. ಆ್ಯಂಡ್ ಅಂದರೆ ನಾವು ಅದನ್ನು ದೊಡ್ಡ ರೀತಿಯಲ್ಲಿ ನೋಡಬಾರ್ದು ಅನ್ನೋದಕ್ಕೋಸ್ಕರ ಜ್ವರ ಬಂದ್ರೂ ನೆಗ್ಲೆಕ್ಟ್ ಮಾಡೋದು, ಮಾತ್ರೆ ತಗೊಳ್ಳೋದು ಅದೆಲ್ಲ ತಪ್ಪು. ಬಟ್ ಹಾಗಂತ ಒಬ್ಬರು ಈಗ ಪೇಷಂಟ್ಗೆ ನೀವು ಆ್ಯಕ್ಚುಲಿ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಅದ್ರ ಮೇಲೆ ಅವರು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು. ಇವಾಗ ಕೊರೋನಾ ಬಂದವರು ನಿಮಗೆ ಫಿಸಿಕಲಿ ಸ್ಟ್ರಾಂಗ್ ಆಗಿ ಇಲ್ದಿದ್ರು ಪರವಾಗಿಲ್ಲ, ಅವ್ರು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ನಿಮಗೆ ಪಾಸಿಟಿವ್ ಅಂತ ಹೇಳಿದ ಕೂಡಲೇ ಒಂದು ಶಾಕ್ ಆಗುತ್ತೆ ಮನುಷ್ಯನಿಗೆ. ಆ ಥರ ಇರುವಾಗ ಜನಗಳ ರಿಯಾಕ್ಷನ್ ಒಂಚೂರು ಬೇರೆ ಥರ ಇದ್ದರೆ ಒಂಥರ ತುಂಬಾ ಹರ್ಟ್ ಆಗುತ್ತೆ. ಆ್ಯಕ್ಚುಲಿ ನಮಗೆ ಆ ಥರ ತುಂಬ ಆಗಿದೆ ಸಿಚುವೇಶನ್ ಆ ಟೈಮಲ್ಲಿ. ಏನಂದರೆ ಒಬ್ಬರ ಹತ್ರ ಹೇಳ್ತಾರೆ ಎಲ್ಲರೂ ಅಂದರೆ ಏನು ಹೆಲ್ಪ್ ಬೇಕು ಕೇಳಿ, ನೀವು ನನ್ನ ಹತ್ರ ಕೇಳಿ ಅಂತ ಹೇಳ್ತಾರೆ. ಬಟ್ ಅವರಿದ್ದು ನಾನು ನೋಡ್ತಾರೆ ಅನ್ಸುತ್ತೆ ಅವರು, ಬಟ್ ಫ್ಯಾಕ್ಟ್ ಇಸ್ ಅ ಫ್ಯಾಕ್ಟ್ ಅಲ್ವಾ. ಸೊ ಹೇಳಬೇಕಾಗುತ್ತೆ. ಸೊ ನಾನು ಟ್ಯಾಬ್ಲೆಟ್ಸ್ ನನಗೆ ಬೇಕು ಅಂತ ಹೇಳಿದ್ದೆ, ಪ್ಯಾರಾಸಿಟಮಾಲ್ ಅದು ಇದು ಟ್ಯಾಬ್ಲೆಟ್ಸ್ ಬೇಕು, ಖಾಲಿಯಾಗಿದೆ ಮನೆಯಲ್ಲಿ ಅಂತ ಹೇಳಿದೆ. ಅದಕ್ಕೆ ಅವರು ಒಬ್ಬರ ಹತ್ರ ಕಳಿಸ್ಕೊಟ್ಟಿದ್ರು. ಅವ್ರ ಹತ್ರ ಅವ್ರು ಹೇಳಿದ್ರಂತೆ ಗೇಟ್ ಹತ್ರನೇ ಇಟ್ಟು ಗೇಟ್ ಹತ್ರ ಹಾಕಿ ಬರಬೇಕು ನೀವು, ಆ ಕಡೆ ಹೋದರೆ ಅದು ಹಂಗೆ ಹಿಂಗೆ ಅಂತ ಹೇಳಿದ್ರಂತೆ. ಸೊ ಇವರು ಏನು ಮಾಡಿದ್ದಾರೆ, ಗೇಟ್ ಹತ್ರ ಹಾಕಿ ಹೋಗಿದ್ದಾರೆ. ನನಗೆ ಫೋನ್ ಮಾಡಿದರು, ಗೇಟ್ ಹತ್ರ ಹಾಕಿದ್ದೀನಿ ಬಂದು ತಗೋ ಮಳೆ ಬರ್ತಾ ಇದೆ ಅಂತ. ಸೊ ನಾನು ಮಳೆ ಬರ್ತಿರುವಾಗ ಗೇಟ್ ಹತ್ರ ಹೋಗಿ ನೋಡ್ತೀನಿ, ಅಲ್ಲಿ ಎಲ್ಲ ಚಲಾಪಿಲಿಯಾಗಿ ಬಿದ್ದಿತ್ತು, ಒಂದು ಮಾತ್ರ ಅಲ್ಲಿ ಒಂದು ಮಾತ್ರ ಇಲ್ಲಿ. ಇಟ್ ಹರ್ಟ್ಸ್ ಅಲ್ವಾ. ಸೊ ನಿಮಗೆ ನೀವೊಂದು ಹೇಳಿದಿರಾ, ನಿಮ್ಗೆ ಏನು ಬೇಕಾದರೂ ಅಂದರೆ ತಂದ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನೀವು ತಂದ್ಕೊಡಿ ಅಂತ ಹೇಳಿದಾವಾಗ ಅವ್ರು ಆ ಥರ ಮಾಡಿದರೆ ನಮಗೆ ತುಂಬಾ ಹರ್ಟ್ ಆಗುತ್ತೆ. ಅದನ್ನು ನಾನಂತೂ ಹರ್ಟ್ ಆದ್ರೂ ಅಯ್ಯೋ ಬೇಜಾರು ಮಾಡ್ಕೊಂಡು ಇರಲಿ ಬಿಡಿ ಪಾಪ ಇರಲಿ ಇರಲಿ ಅಂತ ಅಂದ್ಕೊಳ್ಳೋದಲ್ಲ, ಅಂದ್ಕೊಳ್ಳೋಂಥ ಒಂದು ಹುಡುಗಿ ಅಲ್ಲ. ಸೊ ನಾನು ಏನಿದ್ರು ಡೈರೆಕ್ಟಾಗಿ ಹೇಳೋದು, ಡೈರೆಕ್ಟಾಗಿ ಮಾತಾಡೋದು. ನಾನು ಹೇಳಿದೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ತಂದು ಕೊಡಬೇಡಿ, ನಾನು ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒಂದ್ಸಲ ಹಿಂಗೆ ಏನು ಬೇ ಹೆಲ್ಪ್ ಬೇಕಂತ ಕೇಳಿದ ಮೇಲೆ ಹೆಲ್ಪ್ ಮಾಡೋ ಆಗಿದ್ದರೆ ಮಾತ್ರ ಕೇಳಬೇಕು, ಇಲ್ಲಾಂದರೆ ಕೇಳಬಾರ್ದು. ಸೊ ನಾನು ಹಂಗೆ ಹೇಳಿದ್ದಕ್ಕೆ ಅವರು ಅವರೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಂತ. ಓಕೆ, ಆ ಥರ ತಪ್ಪನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈಗ ಒಂದು ವೇಳೆ ಅವ್ರು ಏನಾದರೂ ಬೇಕಂತ ಕೇಳಿದರು, ಅವ್ರು ಒಳಗಡೆ ಇದ್ದಾರೆ, ನೀವು ಹೊರಗಡೆ ಹೋಗಿ ಅವ್ರು ಗೇಟ್ ಹತ್ರ ಇಡಿ, ಸೀದಾ ಬನ್ನಿ ಅಷ್ಟೇ ಕೆಲಸ. ಅವರು ಅದನ್ನು ತಗೊಳ್ತಾನೆ ಹೋಗ್ತಾರೆ, ಆದರೆ ಬಿಸಾಕಿ ಬರಬೇಡಿ. ಇಟ್ ಹರ್ಟ್ಸ್. ಅವರು ತುಂಬಾ ಒಂಥರ ಕ್ರೂಷಿಯಲ್ ಟೈಮಲ್ಲಿ ಇರ್ತಾರೆ, ಅವ್ರ ಹತ್ರ ಹಣ ಇರುತ್ತೋ ಇಲ್ವೋ, ಸಡನ್ನಾಗಿ ಪಾಸಿಟಿವ್ ಬರುತ್ತೆ ಅವಾಗಿನ್ನೂ ಸಂಬಳನೇ ಬಂದಿರೋದಿಲ್ಲ, ಅವಾಗ ತುಂಬಾ ಒಂಥರ ಇರಿಟೇಟಿಂಗ್ ಸಿಚುವೇಶನ್ ಅದು. ಸೊ ಹಾಗಾಗಿ ರೋಗವನ್ನು ವಿರೋಧಿಸಿ ರೋಗಿಯನ್ನಲ್ಲ ಅಂತ ಹೇಳ್ತಾ ನಾನು ವೀಡಿಯೋನಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ. ಯಾಕಂದರೆ ತುಂಬಾ ಬೋರಿಂಗ್ ಭಾಷಣ ಕೊಟ್ಟರೆ ತುಂಬ ಬೋರ್ ಆಗುತ್ತೆ. ಸೊ ನನಗೆ ಗೊತ್ತು, ನನಗೀಗ ಬೇರೆಯವ್ರ ವೀಡಿಯೋ ಅವ್ರು ನೋಡುವಾಗ ಹೆಂಗೆ ಬೋರ್ ಆಗುತ್ತೆ, ಹಂಗೆ ನಿಮಗೂ ಬೋರ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಜಾಸ್ತಿ ಕುಯ್ಯೋದಿಲ್ಲ. ಆ್ಯಂಡ್ ಬೆಳಗ್ಗೆದ್ದು ವಿಷಯ ಸ್ಟಿಕ್ಕರ್. ಸೊ ನಾನು ಇವಾಗೂ ಸ್ಟಿಕ್ಕರ್ ಇರಲಿಲ್ಲ ಆ್ಯಂಡ್ ಗಂಧ ಏನೂ ಹಾಕಿಲ್ಲ ಆ್ಯಂಡ್ ಹ್ಯಾರ್ ಬಿಟ್ಕೊಂಡು ನೈಟಿ ಹಾಕ್ಕೊಂಡಿದ್ದೀನಿ. ಸೊ ಯಾರಿಗಾದರೂ ಇದರಿಂದ ಪ್ರಾಬ್ಲಮ್ ಇದೆ ದಯವಿಟ್ಟು ಕ್ಷಮಿಸಬೇಡಿ. ಸೊ ನನಗೆ ಬೇರೆಯವ್ರನ್ನ ನಾನು ಯಾವ ಡ್ರೆಸ್ಸಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ ಅಥವಾ ಬೇರೆಯವರು ನನಗೆ ಮುಖವಿಕೆ ಹೇಗಿದ್ರೆ ಇಷ್ಟ, ನಾನು ಸ್ಟಿಕ್ಕರ್ ಹಾಕಿದ್ರೆ ಇಷ್ಟ ನನಗೆ ಇಷ್ಟ ಇಲ್ವ, ನನಗದು ಅವಶ್ಯಕತೆ ಇಲ್ಲ. ನನಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೆ ನಾನು ಆಗಿರ್ತೀನಿ. ಸೊ ನಂಗೆ ಮನೇಲಿ ಹೀಗಿರೋಕ್ಕೆ ಕಂಫರ್ಟೇಬಲ್ ಅಂದರೆ ಮುಖಕ್ಕೆ ಜಾಸ್ತಿ ಏನಾದರೂ ನನಗೆ ಸ್ಟಿಕ್ಕರ್ ಅಥವಾ ಇಯರ್ ರಿಂಗ್ಸ್ ಸರ್ ಅದು ಇದು ಹಾಕೋದಂದ್ರೆ ನನಗೆ ಇಷ್ಟ ಇಲ್ಲ. ಹೊರಗಡೆ ಹೋಗುವಾಗ ಓಕೆ, ಬಟ್ ಮನೇಲಿ ಬೇಕಾದ್ರೂ ನಾವು ಅದನ್ನು ಹಾಕಿದ್ರೆ ಅಂದರೆ ನನಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಸೊ ನಾನು ಕಂಫರ್ಟೇಬಲ್ ಆಗಿರೋಕ್ಕೆ ಇಷ್ಟ. ಸೊ ನಾನು ಹಾಗೆ ಇರ್ತೀನಿ. ಸೊ ಇದು ಬ್ಲಾಗ್ ಚಾನಲ್ ಆಗಿರೋದ್ರಿಂದ ನಾವು ಹೇಗಿರ್ತೀವೋ ಹಾಕಿ ತೋರಿಸಿದ್ರೆ ಚಂದನೇ ಹೊರತು, ನಾವು ಫಾರ್ಮಲ್ ಆಗಿ ಇದು ಮಾಡಿಬಿಟ್ಟು ಅದು ಮಾಡಿಬಿಟ್ಟು ಎಲ್ಲ ನಿಮಗೆ ಇದು ಮಾಡಿದರೆ ಅದರಲ್ಲಿ ನಿಮಗೆ ಖುಷಿ ಸಿಗ್ಬೋದು, ಆದರೆ ನಮಗೆ ಖುಷಿ ಸಿಗೋದಿಲ್ಲ ಅಲ್ವಾ. ಸೊ ನಮಗೆ ಖುಷಿ ಸಿಗಬೇಕಾದ್ರೆ ನಾವು ಹೇಗಿರ್ತೀವೋ ಆಗಿರಬೇಕು ಅಲ್ವಾ. ಸೊ ಯಾರಿಗಾದ್ರೂ ಇದರಿಂದ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ನನ್ನ ಚೆನ್ನಾಗಿ ನೋಡಬೇಡಿ, ಅಂದರೆ ನಿಮ್ಮ ಕಣ್ಣಿಗೆ ನೀವು ಪ್ರಾಬ್ಲಮ್ ಮಾಡ್ಕೋಬೇಡಿ. ನನ್ನ ಕ್ಯಾರೆಕ್ಟರ್ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಮಾತ್ರ ಈ ಚಾನಲ್ ನೋಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸ್ವಲ್ಪನಾದರೂ ನಾನು ನಿಮಗೆ ಕೊರೋನಾ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನಿಸಿದರೆ ಒಂದು ಲೈಕ್ ಕೊಡಿ. ಆ್ಯಂಡ್ ಏನು ನಿಮ್ಗೆ ಏನಾದರೂ ಅನಿಸಿಕೆ ಹೇಳೋಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ತುಂಬ ಖುಷಿಯಾಗುತ್ತೆ ಕಮೆಂಟ್ ಮಾಡಿದರೆ. ನಿನ್ನೆ ಅಂತೂ ನನ್ನ ಇಂಟ್ರೋ ವೀಡಿಯೋದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಒಬ್ಬರು ನನಗೆ ಗೊತ್ತಿಲ್ಲ ಹೊರತು ಮತ್ತೆಲ್ಲರೂ ನಂಗೆ ಗೊತ್ತಿದ್ದವರು ನನ್ನ ಫ್ರೆಂಡ್ಸೇ. ಸೊ ತುಂಬಾ ಅಪ್ರಿಷಿಯೇಟ್ ಮಾಡಿದರೆ ನನಗೆ ತುಂಬ ಖುಷಿ ಆಗ್ತದೆ ನೋಡಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ, ಅವಾಗ ನನ್ನ ನೆಕ್ಸ್ಟ್ ವೀಡಿಯೋ ಅದು ಒಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಾನು ನೆಕ್ಸ್ಟ್ ವೀಡಿಯೋ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಸತ್ಯವಾಗಲೂ ಗೊತ್ತಿಲ್ಲ, ಅದರ ಐಡಿಯಾನಿಲ್ಲ. ಈ ವಿಡಿಯೋ ಮಾತ್ರ ನೀನು ನಾನು ಹೇಳಿದೆ ಅಂತ ನಾನು ರಪ್ಪ ಮಾಡಿಬಿಟ್ಟೆ. ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.